ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯ ಮುಗಿದ ನಂತರ ಫ್ಯಾಬ್ ಡ್ಯೂ ಪ್ಲಸಿಸ್ ಅವರು ಏನು ಮಾತಾಡ್ತಾರೆ, ಅವರಂತೂ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆರ್ಸಿಬಿ ತಂಡದ ಫೀಲ್ಡಿಂಗ್ ನೋಡಿ, ಎಷ್ಟು ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ದಾರೆ. ನಿತೀಶ್ ರಾಣಾ ಅವರ ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ದಾರೆ, ಅದು ನಮ್ಮ ತಂಡಕ್ಕೆ ಕಾಸ್ಟ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಫ್ಯಾಬ್ ಡ್ಯೂ ಪ್ಲಸಿಸ್ ಮೊದಲು ಅವರ ಇಂಜುರಿ ಅಪ್ಡೇಟ್ನ ಕೊಟ್ಟಿದ್ದಾರೆ, ಇನ್ನೂ ಕೂಡ ನಾನು ಕರೆಕ್ಟಾಗಿ ರಿಕವರಿ ಆಗಿಲ್ಲ, ನಾನು ನೆಕ್ಸ್ಟ್ ಮ್ಯಾಚ್ ಕೂಡ ಆಡೋದಿಲ್ಲ, ಜಸ್ಟ್ ನಾನು ಬ್ಯಾಟಿಂಗ್ ಆಡ್ತೀನಿ, ಅದಾದ ನಂತರ ಹೋಗ್ಬಿಟ್ಟು ಡಗೌಟಲ್ಲಿ ಕುತ್ಕೊತೀನಿ. ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿ ನಡೆಸ್ತಾರೆ, ಅವರು ಚೆನ್ನಾಗಿ ಕ್ಯಾಪ್ಟನ್ ಮಾಡಿದ್ದಾರೆ, ಮೂರು ಮ್ಯಾಚಲ್ಲಿ ಎರಡು ಗೆದ್ದಿದ್ದಾರೆ. ಇವತ್ತು ನಾವು ಗೆಲ್ಲಬೇಕಾಗಿತ್ತು, ಆದರೆ ನಮ್ಮ ಫೀಲ್ಡಿಂಗ್ ಇಂದ ನಾವು ಸೋತಿದ್ದೀವಿ. ಆರ್ಸಿಬಿ ತಂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಒಳ್ಳೆ ಫೀಲ್ಡಿಂಗ್ ಮಾಡ್ಕೊಂಡು ಬಂದಿದೆ. ಇವತ್ತು ಹರ್ಷಲ್ ಪಟೇಲ್ ಮತ್ತು ಮೊಹಮ್ಮದ್ ಸಿರಾಜ್ ಕೈಗೆ ಬಂದಂತ ಕ್ಯಾಚ್ನ ಡ್ರಾಪ್ ಮಾಡಿದ್ರು, ಆರ್ಸಿಬಿ ತಂಡ ಅಲ್ಲಿ ಪಂದ್ಯವನ್ನು ಸೋತೋಯ್ತು ಅಂತ ನಿಮ್ಮ ಮೆಚ್ಚಿನ ಆಟಗಾರ ಫ್ಯಾಬ್ ಡ್ಯೂ ಪ್ಲಸಿಸ್ ಅವರು ಹೇಳಿದ್ದಾರೆ. ಅವ್ರ ಫೀಲ್ಡಿಂಗ್ ಅಲ್ಲಿ ಇದ್ದಿದ್ರೆ ಈ ತರ ಆಗ್ತಿರ್ಲಿಲ್ಲ ಗುರು, ಅವರು ಪಕ್ಕ ಸೂಪರ್ ಆಗಿ ಕ್ಯಾಚ್ ತಗೊಂತಿದ್ರು, ಆದ್ರೆ ಏನ್ ಮಾಡೋಣ, ಬೌಲರ್ಸ್ಗಳು ಕರೆಕ್ಟ್ ಆಗಿ ಹಿಡಿಯೋದಿಲ್ಲ. ನಾವು ಫೀಲ್ಡಿಂಗ್ ಚೆನ್ನಾಗಿದೆ, ಕಡಕ್ ಆಗಿದೆ ಅಂತ ಹೇಳ್ತಿದ್ರಿ, ಆದ್ರೆ ಬೇರೆ ಟೀಮ್ನ ಕಂಪೇರ್ ಮಾಡಿದ್ರೆ ಇವತ್ತು ಆರ್ಸಿಬಿ ತಂಡದ ಫೀಲ್ಡಿಂಗ್ ಸ್ವಲ್ಪ ಕಳಪೆಯಾಗಿತ್ತು. ಕೆಕೆಆರ್ ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗು ಬೌಲಿಂಗು ಚೆನ್ನಾಗಿ ಮಾಡಿದ್ರು, ಗೆದ್ರು. ಆರ್ಸಿಬಿ ತಂಡದ ಫೀಲ್ಡಿಂಗ್ ಕಳಪೆಯಾಗಿತ್ತು, ಬ್ಯಾಟಿಂಗು ಬೌಲಿಂಗು ಕೂಡ ಕಳಪೆಯಾಗಿತ್ತು, ಅದಕ್ಕೆ ಆರ್ಸಿಬಿ ತಂಡ ಸೋತಿದೆ ಗುರು ಅಂತ ಹೇಳ್ಬೋದು. ಆರ್ಸಿಬಿ ತಂಡದ ಆಟಗಾರರ ಬಗ್ಗೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ, ನೆಕ್ಸ್ಟ್ ಮ್ಯಾಚ್ ಯಾರು ಇರಬೇಕು ಇರಬಾರ್ದು ಅಂತ ಡಿಸೈಡ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆರ್ಸಿಬಿ ತಂಡದ ಅಭಿಮಾನಿಗಳದಲ್ಲೇ ಇನ್ನೂ ಕೂಡ ಸಪೋರ್ಟ್ ಮಾಡಿ.